ಮಾಜಿ ಸಚಿವ ಗೋಪಾಲಯ್ಯನವರಿಗೆ ಕೊಲೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪದ್ಮರಾಜ್ ಅವರನ್ನ ಬಂಧಿಸೋದಕ್ಕೆ ಪೊಲೀಸರು ನೋಡ್ತಾ ಇದ್ದಾರೆ. ಬಟ್ ಆತನ ಡ್ರಾಮಾ ಮುಂದುವರೆದಿದೆ. ಮಾಜಿ ಸಚಿವ ವರ್ಸಸ್ ಮಾಜಿ ಕಾರ್ಪೊರೇಟರ್. ಮಾಜಿ ಸಚಿವ ಗೋಪಾಲಯ್ಯಗೆ ಬೆದರಿಕೆಯನ್ನು ಹಾಕಿದ್ರ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ವಿಧಾನಸೌಧಕ್ಕೆ ಹೋಗುವಾಗ ಕೊಂದೇ ಕೊಲ್ತೀನಿ ಅಂತ ಬೆದರಿಸಿದ್ರು ಅಂತ ಗೋಪಾಲಯ್ಯ ಹೇಳ್ತಾರೆ. ಮಾಜಿ ಸಚಿವ ಗೋಪಾಲಯ್ಯ ಮಾಡಿದ ಆರೋಪಕ್ಕೆ ಪದ್ಮರಾಜ್ ಅವರ ಫಸ್ಟ್ ರಿಯಾಕ್ಷನ್. ಹಾಗಾದ್ರೆ ಪಬ್ಲಿಕ್ ಟಿವಿಗೆ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಏನ್ ಹೇಳಿದ್ರು? ಇದು ಅವ್ರ ಒಂದು ಸೈಡ್ ವರ್ಷನ್ನು, ಮತ್ತೊಂದು ಸೈಡ್ ವರ್ಷನ್ ಕೂಡ ಇದೆ. ಅವ್ರು ಏನ್ ಹೇಳಿದ್ದಾರೆ ಹಾಗಾದ್ರೆ ಗೋಪಾಲಯ್ಯನವ್ರು ಏನ್ ಹೇಳಬೇಕು ಅದನ್ನ ಹೇಳಾಯ್ತು. ಪದ್ಮರಾಜ್ ಅವರು ಕೂಡ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಹಾಗಾದ್ರೆ? ನಾನು ಯಾವ ಕೊಲೆ ಬೆದರಿಕೆನೂ ಹಾಕಿಲ್ಲ ಅಂತಾರವ್ರು. ನಾನು ಯಾವ ಕೊಲೆ ಬೆದರಿಕೆಯನ್ನು ಹಾಕಿಲ್ಲ, ನನಗೆ ದುಡ್ಡು ಕೊಡಬೇಕು, ಅವ್ರು ಆ್ಯಕ್ಚುಲಿ ಕಾಂಟ್ರಾಕ್ಟ್ ಕೊಡಿಸ್ತೀನಿ ಅಂತ ಹೇಳಿ 2 ವರ್ಷಗಳ ಹಿಂದೆ ದುಡ್ಡು ಇಸ್ಕೊಂಡಿದ್ರು, ಚೆಕ್ಕಲ್ಲಿ ಕೊಟ್ಟಿದ್ದೆ. ಇವತ್ತಿನ ತನಕ ನನಗೆ ದುಡ್ಡನ್ನು ಅವರು ವಾಪಸ್ ಮಾಡಿಲ್ಲ. ಹೀಗಂತ ಪದ್ಮರಾಜ್ ಅವರು ಹೇಳೋದು. ಗೋಪಾಲಯ್ಯನವರು, ಅಯ್ಯೋ ಅವ್ರ ಕುಟುಂಬಕ್ಕೆ, ನಮ್ಮ ಕುಟುಂಬದಿಂದ ಬೇಕಾದಷ್ಟು ಹೆಲ್ಪ್ ಆಗಿದೆ. ಅವ್ರ ಮಗಳಿಗೆ ಮೆಡಿಕಲ್ ಸೀಟಿಗೆ ನಾನೇ ದುಡ್ಡು ಕಡಿಮೆ ಮಾಡಿಸ್ಕೊಟ್ಟಿದ್ದು, ಕೆಲಸ ಕೊಡಿಸಿದ್ದು ಎಲ್ಲ ನಾನೇ ಅಂತ ಗೋಪಾಲಯ್ಯನವರ ವರ್ಷನ್. ಹಲೋ ಸರ್. ಅದೇ ನೀವೇನೋ ಕೊಲೆ ಬೆದರಿಕೆ ಹಾಕಿದ್ರ ಗೋಪಾಲಯ್ಯ ಅವ್ರಿಗೆ ಅಂತಿದ್ದಾರೆ, ನಿಜನಾ ಸರಿ? ನಾನು ಕೊಲೆ ಬೆದರಿಕೆ ಹಾಕಿಲ್ಲ, ಕೊಲೆ ಬೆದರಿಕೆ ಹಾಕಿರೋದು ಅವರು. ನಾನು ನನ್ಗೆ ದುಡ್ಡು ಕೊಡ್ಬೇಕಾಯ್ತು, ಕೆಲಸ ಇಸ್ಕೊಂಡು ದುಡ್ಡು ಕೊಡಕ್ಕಾಗದ ಕೇಳಿದ್ರು ಈ ತರ ಎಲ್ಲ ನನ್ಗೆ ಬೆದರಿಕೆ ಹಾಕೋರು. ಎಷ್ಟು ಕೊಡ್ಬೇಕಿದೆ ಸರ್ ಅವರು ಕೇಳಿ ಅವರೇ ಎಲ್ಲ ಡೀಟೇಲ್ ಹೇಳ್ತಾರೆ, ಎಲ್ಲ ಚೆಕ್ ಸಮೇತ ಕೊಟ್ಟಿದ್ದೀನಿ. ಅವರು ಹೇಳೋದು ತಾನು ತುಂಬಾ ಸಹಾಯ ಮಾಡಿದ್ದೀನಿ ಅವ್ರಿಗೆ. ಆಯ್ತು, ಕೊಟ್ಟಿದ್ದೀನಿ ನಾನು ಅವ್ಯಾಚ ಪದಗಳಿಂದ ಬೈತಾರೆ, ನಿಂದಿಸ್ತಾ ಇದಾರೆ, ಕೊಲೆ ಬೆದರಿಕೆ ಹಾಕಿದ್ದಾರೆ. ನಾನು ಚೆಕ್ಕಲ್ಲೂ ಕೊಟ್ಟಿದ್ದೀನಿ, ಕ್ಯಾಶು ಕೊಟ್ಟಿದ್ದೀನಿ. ಎಷ್ಟು ಕೊಡ್ಬೇಕಿತ್ತು ಸರ್ ಅವರು ಕೇಳಿ ಅವ್ರನ್ನ? ಅಲ್ಲ ಸರ್, ಈಗ ತಮಗೆ ಕೊಡ್ಬೇಕಲ್ಲ, ಹಾಗೆ ತಮಗೆ ಮಾಹಿತಿ ಇರುತ್ತಲ್ಲ ಅಂತ ಕೊಡಿ ಕೇಳಿ ಅವ್ರನ್ನ. ನಾನು ಹೇಳಿದ್ರೆ ತಪ್ಪಾಯ್ತು ಕೇಳಿ, ಚೆಕ್ ಸಮೇತ ಕೊಟ್ಟಿನಿ ಕೇಳಿ. ಯಾವಾಗ ಸರ್ ಕೊಟ್ಟಿದ್ದು ಇದು ನೋಡಿ, ಆ ಚೆಕ್ ಡೇಟ್ ಐತಲ್ಲ ಕೇಳಿ. ನೀವು ಎಷ್ಟು ಯಾವಾಗ ಎಷ್ಟು ವರ್ಷದಿಂದ ಕೊಡ್ಬೇಕಾಯ್ತು ಅವರು, ಹೇಗೆ ಸರ್? 2 ವರ್ಷ ಆಯ್ತು. ಹೌದು, ಏನ್ ವಿಚಾರಕ್ಕೆ ಸರ್? ಅವರೇ ಇಸ್ಕೊಂಡಿದ್ರ ಅಮೌಂಟ್ ಎಂತ? ಇಲ್ಲ, ಯಾವ್ದು ಟ್ರಸ್ಟ್ ಕೊಡ್ಸಿದ್ರು ಚಪ್ಪನ ಟ್ರಸ್ಟ್ ಕೊಡ್ಸಿದ್ರೆ ಸರ್? ಓಕೆ, ಕೆಲಸ ಕೊಡ್ತೀನಿ. ಏನ್ ಕೆಲಸ ಸರ್? ಕಾಂಟ್ರಾಕ್ಟ್ ಕೊಡಿಸ್ತೀವಿ ಅಂತಾನೆ ಸರ್? ಅದೇ ಈಗ ಅವ್ರು ಹೇಳೋದು ಕೊಡ್ಲಿಲ್ಲ ಅಂತೇಳಿ ಈ ರೀತಿ ಎಲ್ಲ ಮಾಡ್ತಾ ಇದಾರೆ ಅಂತೇಳಿ ದೂರು ಕೊಟ್ಟಿದ್ದಾರೆ. ಅವರೇ ಕೊಡ್ಬೇಕು ನಮ್ಗೆ, ಕೆಲಸ ಕೊಡಿಸ್ತೀವಿ ಅಂತೇಳಿ ಕಾಂಟ್ರಾಕ್ಟ್ ಕೊಡ್ತೀವಿ ಅಂತೇಳಿ ಮೋಸ ಮಾಡಿದ್ರಿ ಅಂತ ಹೇಳ್ತಿದ್ರೆ. ಈಗ ಅವರು ನಾವು ಸಿಎಂ ಗು ದೂರು ಕೊಡ್ತೀನಿ, ಸ್ಪೀಕರ್ ಗು ದೂರು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸಿಎಂಗೆಲ್ಲ ರಾಷ್ಟ್ರಪತಿ ಕೊಡ್ಲಪ್ಪ, ಸತಿಯಲ್ಲಿ ಹೋಗಿದೆ. ಓಕೆ ಓಕೆ, ಕಳ್ಳ ಕಳ್ಳನೆ ಹರಿಸಿದ್ರೆ ತಿಳ್ಕೊಂಬ್ರು. ಹಾಗಾದ್ರೆ ಅವರೇ ನಿಮ್ಗೆ ಸಾಲ ಕೊಡ್ಬೇಕಾ ಸರ್? ಕೇಳಿ, ಅದಕ್ಕೆ ಎಷ್ಟು ಅಮೌಂಟ್ ಹೇಳಿ ಸರ್? ಕೇಳಿ, ನೀವೇ ಕೇಳಿ ಬನ್ನಿ, ಯಾವ್ದು ದೇವಸ್ಥಾನ ಬರ ಕೇಳಿ, ಪ್ರಮಾಣ ಮಾಡ್ಕೊಂಡು. ಓಕೆ ಓಕೆ. ಹಲೋ ಸರ್. ಅದೇ ನೀವೇನ ಕೊಲೆ ಬೆದರಿಕೆ ಹಾಕಿದ್ರ ಗೋಪಾಲಯ್ಯ ಅವ್ರಿಗೆ ಅಂತಿದ್ದಾರೆ, ನಿಜನಾ ಸರಿ? ನಾನು ಕೊಲೆ ಬೆದರಿಕೆ ಹಾಕ್ತೀನ, ಕೊಲೆ ಬೆದರಿಕೆ ಹಾಕಿರೋದು ಅವರು. ನಾನು ನನ್ಗೆ ದುಡ್ಡು ಕೊಡ್ಬೇಕಾಯ್ತು, ಕೆಲಸ ಇಸ್ಕೊಂಡು ದುಡ್ಡು ಕೊಡಕ್ಕಾಗದ ಕೇಳಿದ್ರು ಈ ತರ ಎಲ್ಲ ನನ್ಗೆ ಬೆದರಿಕೆ ಹಾಕೋರು. ಎಷ್ಟು ಕೊಡ್ಬೇಕಿದೆ ಸರ್ ಅವರು ಕೇಳಿ, ಅವರೇ ಎಲ್ಲ ಡೀಟೇಲ್ ಹೇಳ್ತಾರೆ, ಎಲ್ಲ ಚೆಕ್ ಸಮೇತ ಕೊಟ್ಟಿದ್ದೀನಿ. ಅವರು ಹೇಳೋದು ತಾನು ತುಂಬಾ ಸಹಾಯ ಮಾಡಿದ್ದೀನಿ ಅವ್ರಿಗೆ. ಆಯ್ತು, ಕೊಟ್ಟಿದ್ದೀನಿ ನಾನು ಚೆಕ್ಕಲ್ಲೇ ಕೊಟ್ಟಿದ್ದೀನಿ. ಅವ್ಯಾಚ್ಯ ಪದಗಳಿಂದ ಬೈತಾರೆ, ನಿಂದಿಸ್ತಾ ಇದಾರೆ, ಕೊಲೆ ಬೆದರಿಕೆ ಕೊಟ್ಟಿದ್ದೀನಿ ನಾನು, ಚೆಕ್ಕಲ್ಲೂ ಕೊಟ್ಟಿದ್ದೀನಿ, ಕ್ಯಾಶು ಕೊಟ್ಟಿದ್ದೀನಿ. ಎಷ್ಟು ಕೊಡ್ಬೇಕಿತ್ತು ಸರ್ ಅವರು ಕೇಳಿ ಅವ್ರನ್ನ? ಅಲ್ಲ ಸರ್, ಈಗ ತಮಗೆ ಕೊಡ್ಬೇಕಲ್ಲ, ಹಾಗೆ ತಮಗೆ ಮಾಹಿತಿ ಇರುತ್ತಲ್ಲ ಅಂತ ಕೊಡಿ ಕೇಳಿ ಅವ್ರನ್ನ. ನಾನು ಹೇಳಿದ್ರೆ ತಪ್ಪಾಯ್ತು ಕೇಳಿ, ಚೆಕ್ ಸಮೇತ ಕೊಟ್ಟಿನಿ ಕೇಳಿ. ಯಾವಾಗ ಸರ್ ಕೊಟ್ಟಿದ್ದು ಇದು ನೋಡಿ, ಆ ಚೆಕ್ ಡೇಟ್ ಐತಲ್ಲ ಕೇಳಿ. ನೀವು ಯಾವಾಗ ಎಷ್ಟು ವರ್ಷದಿಂದ ಕೊಡ್ಬೇಕಾಯ್ತು ಅವರು, ಹೇಗೆ ಸರ್? 2 ವರ್ಷ ಆಯ್ತು ಅನ್ಸ್ಕೊಂಡು. ಹೌದು, ಏನ್ ವಿಚಾರಕ್ಕೆ ಸರ್? ಅವರೇ ಇಸ್ಕೊಂಡಿದ್ರ ಅಮೌಂಟ್ ಎಂತ? ಇಲ್ಲ, ಯಾವ್ದು ಟ್ರಸ್ಟ್ ಕೊಡ್ಸಿದ್ರು ಚಪ್ಪನ ಟ್ರಸ್ಟ್ ಕೊಡ್ತಿದ್ರೆ ಸರ್? ಓಕೆ, ಕೆಲಸ ಕೊಡ್ತೀನಿ. ಏನ್ ಕೆಲಸ ಸರ್? ಏನ್ ಕಾಂಟ್ರಾಕ್ಟ್? ಕಾಂಟ್ರಾಕ್ಟ್ ಕೊಡಿಸ್ತೀವಿ ಅಂತಾನೆ ಸರ್? ಅದೇ ಈಗ ಅವ್ರು ಹೇಳೋದು ಕೊಡ್ಲಿಲ್ಲ ಅಂತೇಳಿ ಈ ರೀತಿ ಎಲ್ಲ ಮಾಡ್ತಾ ಇದಾರೆ ಅಂತೇಳಿ ದೂರು ಕೊಟ್ಟಿದ್ದಾರೆ. ಅವರೇ ಕೊಡ್ಬೇಕು ನಮ್ಗೆ, ಕೆಲಸ ಕೊಡಿಸ್ತೀವಿ ಅಂತೇಳಿ ಕಾಂಟ್ರಾಕ್ಟ್ ಕೊಡಿಸ್ತೀವಿ ಅಂತೇಳಿ ಮೋಸ ಮಾಡಿದ್ರಿ ಅಂತ ಹೇಳ್ತಿದ್ದಾರೆ. ಈಗ ಅವರು ನಾವು ಸಿಎಂ ಗು ದೂರು ಕೊಡ್ತೀನಿ, ಸ್ಪೀಕರ್ ಗು ದೂರು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸಿಎಂಗೆಲ್ಲ ರಾಷ್ಟ್ರಪತಿ ಕೊಡ್ಲಪ್ಪ, ಸತಿಯಲ್ಲಿ ಹೋಗಿದೆ. ಓಕೆ ಓಕೆ, ಕಳ್ಳ ಕಳ್ಳನೆ ಹರಿಸಿದ್ರೆ ತಿಳ್ಕೊಂಬ್ರು.
ಹಾಗಾದ್ರೆ ಅವರೇ ನಿಮಗೆ ಸಾಲ ಕೊಡ್ಬೇಕಾ ಸರ್? ಹೇಳಿ ಅದಕ್ಕೆ ಎಷ್ಟು ಅಂತ ಅಮೌಂಟ್ ಹೇಳಿ ಸರ್? ಕೇಳಿ ನೀವೇ ಕೇಳಿ ಬನ್ನಿ, ಯಾವ್ದು ದೇವಸ್ಥಾನಕ್ಕೆ ಬರಕ್ ಹೇಳಿ ಪ್ರಮಾಣ ಮಾಡ್ಕೊಂಡು. ಓಕೆ ಓಕೆ. ಹಲೋ ಸರ್. ಹ್ಮ್, ಅದೇ ನೀವೇನ ಕೊಲೆ ಬೆದರಿಕೆ ಹಾಕಿದ್ರ ಗೋಪಾಲಯ್ಯ ಅವ್ರಿಗೆ ಅಂತಿದ್ದಾರೆ, ನಿಜನಾ ಸರ್? ನಾನು ಕೊಲೆ ಬೆದರಿಕೆ ಹಾಕ್ತೀನ? ನನ್ನ ಕೊಲೆ ಬೆದರಿಕೆ ಹಾಕಿರೋದು ಅವರು. ನಾನು ನನಗೆ ದುಡ್ಡು ಕೊಡ್ಬೇಕಾಯ್ತು, ಕೆಲಸ ಇಸ್ಕೊಂಡು ದುಡ್ಡು ಕೊಡಕ್ಕಾಗ. ಪದ್ಮರಾಜ್ ಅವರ ಮಾತಲ್ಲಿ ಕ್ಲಾರಿಟಿ ಇಲ್ಲ. ಎಲ್ಲಾನು ಅವ್ರನ್ನ ಕೇಳಿ ಅವ್ರನ್ನ ಕೇಳಿ ಅಂತಂದ್ರೆ ನಿಮ್ಮನ್ನ ಹೇಳಿ ಅಂತ ಕೇಳ್ತಿರೋದು ನಾವು. ಗೋಪಾಲಯ್ಯನವ್ರು ಏನು ಹೇಳಬೇಕು ಹೇಳಾಯ್ತು. ನಾನು ಅವ್ರ ಹತ್ರ ದುಡ್ಡು ಪಡೆಯೋ ಸ್ಥಿತಿ ನನಗಿನ್ನೂ ಬಂದಿಲ್ಲ. ಅವ್ರ ಹತ್ರ ನಮಗೆ ಯಾವ ಹಣಕಾಸಿನ ವ್ಯವಹಾರನೂ ಇಲ್ಲ ಅಂತ ಅವರ ವರ್ಷನ್ ಅವ್ರು ಹೇಳಿದ್ದಾರೆ. ನಿಮ್ಮ ವರ್ಷನ್ ಹೇಳಿ, ಚೆಕ್ಕಲ್ಲಿ ಕೊಟ್ಟಿದ್ದೀನಿ ಅಂತಂದ್ರಲ್ಲ. ಇಲ್ಲಿ ಎರಡು ವಿಚಾರ ಇದೆ. ದುಡ್ಡು ಕೊಟ್ಟಿರೋದು ಒಂದು ವಿಚಾರ, ಅದು ಬೇರೆ ಕಂಪ್ಲೇಂಟು. ನೀವು ಕೊಲೆ ಬೆದರಿಕೆ ಹಾಕಿದ್ದೀರಾ ಅದು ಪ್ರಶ್ನೆ.